ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಈ ಡೈಲಾಗ್ ಹೇಳಿ ತುಂಬಾ ದಿನ ಆಗ್ಬಿಡಿತ್ತು. ತುಂಬಾ ದಿನದ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಸ್ವಲ್ಪ ಕೆಲಸದಲ್ಲಿ ಬಿಸಿ ಮತ್ತೆ ಮದುವೆ ಕೆಲಸದಲ್ಲಿ ಬಿಸಿ. ಸೊ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದೆ ಲೈಫು, ಅದಕ್ಕೋಸ್ಕರ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ವ್ಲಾಗ್ಸ್ ಬರ್ತಾ ಇರುತ್ತೆ, ಡೈಲಿ ಬಂದಿಲ್ಲ ಅಂದ್ರೂ ಆವಾಗಂತೂ ಒಂದು ವ್ಲಾಗ್ ಬರ್ತಾ ಇರುತ್ತೆ. ಇಷ್ಟೊಂದು ಗ್ಯಾಪ್ ಕೊಡಲ್ಲ, ಆಲ್ಮೋಸ್ಟ್ 1 ತಿಂಗಳಾಗೋಯ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ. ಸೊ ಅರ್ಥ ಮಾಡ್ಕೋತೀರ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾ ಜನ ಕೇಳ್ತಾ ಇದ್ರಿ, ಬ್ರೋ ಹೊಸ ವ್ಲಾಗ್ ಹಾಕಿ ನಿಮ್ನ ಮಿಸ್ ಮಾಡ್ಕೋತಾ ಇದೀವಿ, ತುಂಬಾ ದಿನ ಆಯ್ತು ನೋಡಿ ಅಂತೆಲ್ಲ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಗೊಸುಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ಸ್ ಮಾಡ್ತೇವೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ವ್ಲಾಗ್ ಹಾಕಿಲ್ಲ ಅಂದ್ರೂ ಫ್ಲೋ ಆಗಿಲ್ಲ. ಓಕೆ ಗಾಯ್ಸ್, ಈಗ ಒಬ್ರು ವ್ಯಕ್ತಿನ ಪರಿಚಯ ಮಾಡ್ಸೋಣ. ಪಾಪ ಅವರು ನನ್ನ ಜೊತೆ ಡೈಲಿ ವ್ಲಾಗಲ್ಲಿ ಬರ್ತಾ ಇದ್ರು, ಈಗ ಕಾಣೆ ಆಗ್ಬಿಟ್ಟಿದ್ದಾರೆ. ಅವ್ರ ವ್ಲಾಗಲ್ಲಿ ಮಾತ್ರ ಕಾಣಿಸ್ಕೊತಾ ಇದ್ದಾರೆ, ಆಮೇಲೆ ಇನ್ನೊಂದು ಅವನು ಮತ್ತೆ ಅವ್ರ ಅತ್ತಿಗೆ ಅವ್ರ ಚಾನಲಲ್ಲಿ ಅವರು, ಇವನ್ ಚಾನಲಲ್ಲಿ ಇವನು, ಏನ್ ವ್ಲಾಗ್ ಮೇಲೆ ಹಾಕಿದ್ದೆ ಹಾಕಿದ್ದು ಲಿಖಿತ್ ಶೆಟ್ಟಿ ಇಲ್ಲ ಈ ಗ್ಯಾಪಲ್ಲಿ ನಾವು ಚೆನ್ನಾಗಿ ವ್ಲಾಗ್ ಮಾಡ್ಬಿಟ್ಟು ಫೇಮಸ್ ಆಗ್ಬಿಡೋಣ ಅಂತ ಸ್ಕೆಚ್ ಹಾಕೊಂಡು ವ್ಲಾಗ್ ಮಾಡ್ತಾವ್ರೆ. ಆದ್ರೂ ನಾವು ಬಿಡೋದ್ ಬೇಡ, ಇನ್ನೂ ನಮ್ಮ ಚಾನಲ್ ವ್ಲಾಗ್ ಬರುತ್ತೆ. ಆ್ಯಂಡ್ ಇಲ್ಲಿ ಇದನ್ನ ನೋಡಿ, ನನ್ನ ಅದರ್ ದನ್ ಹೇಮಂತ್ ಶೆಟ್ಟಿ. ಹೇ ಗೈಸ್, ನಾನು ಹೇಮಂತ್ ಶೆಟ್ಟಿ, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ವಾಯ್ಸ್ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ಕೋತಾ ಇರ್ಬೋದು. ಆಕ್ಚುಲಿ ಹೇಮುಗೆ ಸ್ವಲ್ಪ ಗಂಟಲಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಅಂದ್ರೆ ಒಳಗಡೆ ಸ್ವಲ್ಪ ಮಸಲ್ಸ್ ಬೆಳೆದ್ಬಿಟ್ಟಿತ್ತು ಎರಡು ಕಡೆನು. ಅದರಿಂದ ಅವನಿಗೆ ಸ್ವಲ್ಪ ಬ್ರೀತಿಂಗ್ ಕಷ್ಟ ಆಗ್ತಿತ್ತು, ಮತ್ತೆ ಮಾತಾಡೋದಕ್ಕೂ ಕಷ್ಟ ಆಗ್ತಿತ್ತು. ಆ್ಯಂಡ್ ಸ್ವಲ್ಪ ಆ ಕಡೆ ಕಡೆ ಏನಾದರೂ ಪೇಯ್ನ್ ಬರ್ತಾ ಇತ್ತು. ಸೊ ಅದರಿಂದ ಡಾಕ್ಟರ್ಗೆ ಎಲ್ಲ ತೋರಿಸಿದಾಗ, ಚೆಕಪ್ ಮಾಡಿಸಿದಾಗ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ಹೇಮುಗೆ ಗಂಟಲಲ್ಲಿ ಸರ್ಜರಿ ಆಗಿದೆ, 10 ದಿನ ಆಯ್ತು. ಸೊ ಇನ್ನೂ ಟೈಮ್ ಬೇಕು ಅದು ಸ್ವಲ್ಪ ಇದಾಗೋದಕ್ಕೆ, ನಾರ್ಮಲ್ ಆಗೋದಕ್ಕೆ. ಸೊ ಥಿಯೇಟರ್ ಎಲ್ಲ ಕಿಚ್ಚಕ್ಕೆಲ್ಲ ಹೋಗ್ಬೇಡ, ಜಸ್ಟ್ ನೋಡು ಇಲ್ಲೋಡೆಲ್ಲ ಸುಮ್ಮನೆ ಇರ್ತೀನಿ. ಆ್ಯಂಡ್ ಆಕ್ಚುಲಿ ಇಲ್ಲಿಂದ ಮಾಡಿರೋದಲ್ಲ ಅದು ಸರ್ಜರಿ, ಬಾಯಿ ಒಳಗಡೆಯಿಂದ ಸರ್ಜರಿ ಮಾಡಿರೋದು. ಎಲ್ಲ ಚೆನ್ನಾಗಿದೆ, ಎಸ್. ಈಗ ಅವನು ಪರ್ಫೆಕ್ಟ್. ಸೊ ಮುಂಚೆ ಸ್ವಲ್ಪ ಬಾಯಲ್ಲಿ ಉಸಿರಾಡಕ್ಕೆ ಕಷ್ಟ ಆಗ್ತಿತ್ತು ಅವನಿಗೆ, ಇವಾಗ ಕರೆಕ್ಟ್ ಆಗಿದೆಯಲ್ಲ, ಇವಾಗ ಕಂಪ್ಲೀಟ್ ಫೈನ್. ಸೊ ಆಫ್ಟರ್ ಲಾಂಗ್ ಟೈಮ್ ಬರ್ತಿದ್ಯಾ, ಏನ್ ಅನಿಸ್ತಾ ಇದೆ? ನನಗೆ ಖುಷಿ ಆಗ್ತಿದೆ, ಮಿಸ್ ಮಾಡ್ಕೋತಾ ಇದ್ದೆ ನಮ್ಮ ಚಾನಲ್ ಅಲ್ಲಿ. ಅವಾಗ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇದ್ರಿ, ಬೇರೆ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಮಾಡಿದಾಗ ನೋಡ್ತಾ ಇರ್ತೀನಿ ಇವಾಗ. ಅವಾಗ ನಮ್ಮ ಚಾನಲ್ ಓಪನ್ ಮಾಡಿ ನೋಡಿದ್ರೆ 1 ಮಂತ್ ಆಗೋ 2 ಮಂತ್ಸ್ ಆಗೋ ಅಂತ ಬಂದಾಗ ಏನೋ ಒಂದು ಮಿಸ್ಸಿಂಗ್ ಫೀಲ್ ಆಗೋದು. ನಾನೇ ಎಷ್ಟು ಸಲ ಹೇಳಿದ್ದೀನಿ ಮಚ್ಚ ವಿಡಿಯೋ ಮಾಡೋಣ, ವಿಡಿಯೋ ಮಾಡೋಣ ಅಂತ. ಸೊ ಬಟ್ ಬಿಸಿ, ಮದುವೆ ಕೆಲಸ ಆಮೇಲೆ ಬೇರೆ ಬೇರೆ ಕೆಲಸ ಇರೋದ್ರಿಂದ ಬಿಸಿ. ಸೊ ಇವ್ನು ಹೇಳಿದ್ದೀನಿ ವಾರಕ್ಕೆ ಅಟ್ಲೀಸ್ಟ್ ಒಂದು 3 ವಿಡಿಯೋ ಹಾಕು ಅಂತ. ಮುಂಚೆ ಇವ್ನು ನನ್ನ ಫೋರ್ಸ್ ಮಾಡ್ತಿದ್ದೆ ಮಚ್ಚ ವಿಡಿಯೋ ಮಾಡೋ ವಿಡಿಯೋ ಮಾಡೋ, ನಾನು ಅಲ್ಲ ಒಂದಿನ ರೆಸ್ಟ್ ಕೊಡ ಅಂತ ಇದ್ದೆ. ಇವಾಗ ನಾನೇ ಹೇಳ್ತಾ ಇದ್ದೀನಿ ಯೂಟ್ಯೂಬ್ನ ಬಿಡೋದ್ ಬೇಡ ಮಚ್ಚ, ಕಂಟಿನ್ಯೂ ಮಾಡಿ. ಯೂಟ್ಯೂಬ್ ಬಿಡಲ್ಲ, ಸ್ವಲ್ಪ ಗ್ಯಾಪ್ ಅಷ್ಟೇ. ಸೊ ಅಷ್ಟೇ, ಮತ್ತೆ ವಿ ಆರ್ ಬ್ಯಾಕ್, ಸಿನಿಮಾ ನೋಡಕ್ ಹೋಗೋಣ, ಎಕ್ಸೈಟ್ಮೆಂಟ್ ಇಡಕ್ಕಾಗ್ತಾಯಿಲ್ಲ. ಹೌದು, ಇಲ್ಲಡಿ ಗಾಯ್ಸ್, ಸಿಕ್ಕಾಪಡೆ ಬಿಸಿ ಆಗ್ಬಿಟ್ಟಿದ್ದಾರೆ, ಅವ್ರ ಫೋನಲ್ಲಿ ಏನೋ ನೋಡ್ತಾ ಇದ್ದಾರೆ. ಏನೋ ಯಾವುದೋ ವ್ಲಾಗಾ, ಯಾವುದೋ ವ್ಲಾಗ್ ನೋಡ್ತಾವ್ರ ಗಾಯ್ಸ್, ಆಧಾರ್ ಕಾರ್ಡ್ ಬಗ್ಗೆ ಏನೋ ತಿಳ್ಕೊಂತ ಇದಾರೆ. ಸುಮ್ಮನೆ ಒಂದು ವಿಡಿಯೋ ಕ್ಲಿಕ್ ಮಾಡ್ತಾರೆ, ಅದು ಬರ್ತಾ ಇರುತ್ತೆ ಅಲ್ವಾಮ್ಮ? ಈಗ ಗೊತ್ತಾಯ್ತಮ್ಮ ಫೋನ್ ಅದು ತಪ್ಪು ನಮ್ದಲ್ಲ ಫೋನ್ದು ಅಂತ ಗೊತ್ತಾಯ್ತಾ? ಫೋನ್ ಇಟ್ಕೊಂಬಿಟ್ರೆ ಗಾಯ್ಸ್, ನಿಮ್ಮ ಮನೇಲೆಲ್ಲ ನಿಮ್ಮ ಅಮ್ಮಂದ್ರು ಬೈತಾ ಇರ್ತಾರೆ. ಈಗ ತೋರಿಸಿ ಇದನ್ನ, ಫೋನ್ದು ತಪ್ಪು ನಮ್ದಲ್ಲ ಅಂತೇಳಿ. ಅದೊಂದ್ಸಲ ಇಟ್ಕೊಂಡ್ರೆ ಹಂಗೆ ನೋಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ಅದೆಲ್ಲ ಹೇಳ್ಬೇಡ ನೀನು, ಅದಕ್ಕೆ ಇದಕ್ಕೆ ಮಾಡ್ಬೇಡ. ಆಫ್ಟರ್ ಲಾಂಗ್ ಟೈಮ್ ಬರ್ತಿದ್ಯಾ ಮಮ್ಮಿ, ಒಂದ್ ಆ ಹೇಳು ನಮ್ ವ್ಯೂವರ್ಸ್ಗೆ. ಏನ್ ಡಿಫ್ರೆನ್ಸ್? ಓ, ಎಲ್ಲ ನೋಡ್ತಾವ್ರೆ, ಇದೆಲ್ಲ ಕಟ್ ಮಾಡಲ್ಲ. ಇವರು ಕನ್ನಡ ಟೀಚರ್ ಗೈಸ್, ಫಿಕ್ಸ್ ಹಾಕೊಂಡ್ರೆ ನಮ್ಮ ಅಮ್ಮ ಕನ್ನಡ ಟೀಚರ್ ತರ ಕಾಣಿಸ್ತಾರೆ. ಮಂಗ್ಳೂರ್ ಬಂದಿದ್ದಾರೆ ಅಮ್ಮನಗುಡಿ ಹಾಸ್ಪಿಟಲ್ ಅಲ್ಲಿ, ಅಲ್ಲಿನ ಶಕೆಗೆ ಬೆಂದು 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 ಬೆಳಗಾಗ್ಬಿಟ್ಟಿದ್ರು. ಆ ಪಾಟಿ ಶಕೆ ಬೆಳಗಾಗಿರೋ ಟ್ಯೂಬ್ ಲೈಟ್ ಇಂದ ನೀವೇನು ಹಂಗೆ ಇದ್ದೀರಾ ನೀವು ಗೈಸ್? ಇವತ್ತು ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು. ಸೊ ಅವರ ಸಿನಿಮಾನ ನೋಡೋದಕ್ಕೆ ಹೊರಟಿದೀವಿ. ಮಧ್ಯಾಹ್ನ ಮೂವಿ ಆದ್ರೆ ನೈಟು ನಮ್ಮ RCB ಮ್ಯಾಚ್ ಇದೆ, ಪಕ್ಕ RCBನ ಗೆಲ್ಲೋದು, ಕೋಲ್ಕತ್ತಾ ಮೇಲೆ ಮ್ಯಾಚ್ ಇದೆ, ಡೋಂಟ್ ವರಿ. ಇದು RCBಯ ಹೊಸ ಅಧ್ಯಾಯ. ಏಯ್ ಸೇಮ್ ವಿರಾಟ್ ಕೊಹ್ಲಿ ವಹಿಸ್ತಾರ ಬಂತಲ್ಲ. ಓಕೆ ಗಾಯ್ಸ್, ಈಗ ಟೈಮ್ ಬಂದು 12:30 ಆಗ್ಬಿಟ್ಟಿದೆ, ಫಿಲಮ್ ಬಂದು 1:30 ಆಗಿರೋದು. ನಾವು ಇಲ್ಲಿಂದ ಸ್ವಲ್ಪ ಲಾಂಗ್ ಹೋಗ್ಬೇಕು. ಸೊ ಬನ್ನಿ ಪಟಾಪಟ್ ಅಂತ ಥಿಯೇಟರ್ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ನಿಮ್ಗೆ. ಗಾಯ್ಸ್ ನೋಡಿ, ಗಾಡಿ ಇದೆ, ಗಾಡಿಲಿ ಹೋಗೋಣ ಅಂತಂದ್ರೆ ಬೇಡ ಅಂದ್ಬಿಟ್ಟು ಮೆಟ್ರೋಲ್ ಕರ್ಕೊಂಬಂದವನು. ಅದೇನು ವಿಷಯ ಅಂದರೆ, ಇವನು ಮೆಟ್ರೋಲ್ ಓಡಾಡಿ 25 ದಿನ ಆಗಿತ್ತು, ಮೆಟ್ರೋಲ್ ಓಡಾಡಬೇಕು ಅಂತ ಒಂದು ಆಸೆ ಆಗ್ತಿತ್ತು ಅವ್ರಿಗೆ.
ಅದಕ್ಕೆ ಸರಿ ಬಾ ಹೋಗೋಣ ಅಂತ. ಓಕೆ ಗೈಸ್, ಈಗ ಥಿಯೇಟರ್ ಹತ್ರ ಬಂದಿದೀವಿ. ಬೆಳಗ್ಗೆನೆಲ್ಲ ಪಟಾಕಿ ಹೊಡೆದು ಫುಲ್ ಸೆಲೆಬ್ರೇಷನ್ ಮಾಡ್ಬಿಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ಜನ ಎಲ್ಲ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಇನ್ನ 5 ಇಲ್ಲ 2-3 ನಿಮಿಷ ಇದೆ ಅಷ್ಟೇ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಅಂಡ್ ಅಲ್ಲೆಲ್ಲ ಟಿಕೆಟ್ ತಗೋತಾ ಇದಾರೆ. ಸೊ ನಾವು ಆನ್ಲೈನ್ ಬುಕ್ ಮಾಡಿರೋದ್ರಿಂದ ಡೈರೆಕ್ಟ್ ಒಳಗಡೆ ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಒಳಗಡೆ ಕುತ್ಕೊಂಡಿದೀವಿ. ಆಲ್ಮೋಸ್ಟ್ ಥಿಯೇಟರ್ ಫುಲ್ ಇದೆ. ಅಂಡ್ ಇನ್ನು ಜನ ಇನ್ನ ಬರ್ತಾನೆ ಇದಾರೆ. ಸೊ ನೋಡೋಣ ಹೆಂಗಿರುತ್ತೆ ಸಿನಿಮಾ ಅಂತ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಂತೋಷ್ ಆನಂದರಾಮ್ ಸರ್ ಮೇಲೆ ಮತ್ತೆ ಯುವ ಅವ್ರ ಮೇಲೆ. ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್ ಸೀರಿಯಸ್ಲಿ ಎಂಥ ಮೂವಿ ಗೈಸ್ ಇದು. ಫಸ್ಟ್ ಆಫ್ ಒಂಥರ ಸಕಾಲಾಗಿತ್ತು, ಸೆಕೆಂಡ್ ಆಫ್ ಒಂಥರ ಎಮೋಷ್ನಲಿ ಕನೆಕ್ಟ್ ಆಯಿತು. ನಾನು ಇನ್ನೂ ಮನೆಗೆ ಹೋಗಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಹೆಂಗಿತ್ತಂತ. ನಿಜವಾಗ್ಲೂ ಮೂವಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಮೂವಿ ನೋಡಿಕೊಂಡು ಮನೆಗೆ ಬಂದಿದ್ದಾಯ್ತು. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟೆ ಮೂವಿನ ನೋಡಿ. ಎಸ್ಪೆಷಲಿ ಸೆಕೆಂಡ್ ಆಫ್ ನೋಡಿ ತುಂಬ ಇಷ್ಟ ಆಯಿತು ಸಿನಿಮಾ ನನಗೆ. ಸೊ ಈಗ ಫಸ್ಟು ನಮ್ಮ ಏಮುನ ಕೇಳೋಣ, ಸಿನಿಮಾ ಹೆಂಗಿತ್ತು ಮತ್ತು ಅವ್ನಿಗೆ ಏನನ್ನಿಸ್ತು ಅಂತ. ಇಲ್ಲಪ್ಪ, ಸಿನಿಮಾ ಸಿನಿಮಾ ಮಾತ್ರ ಸೂಪರ್ ಆಗಿತ್ತು ನನಗೆ, ಎಲ್ಲೂ ಬೋರ್ ಆಗಲಿಲ್ಲ. ಆಮೇಲೆ ಯುವರಾಜ್ ಕುಮಾರ್ ಅವ್ರಿಗೆ ಫಸ್ಟ್ ಆಫ್ ಆಲ್ ವೆಲ್ಕಮ್ಮು. ಒಳ್ಳೆ ಸಿನಿಮಾ, ಈ ಸಿನಿಮಾ ಕೊಟ್ಟಿರೋಂಥದ್ದು ಸಂತೋಷ್ ಆನಂದರಾಮ್ ಸರ್, ಅವ್ರಿಗೊಂದು ಥ್ಯಾಂಕ್ಸು. ಚಿಕ್ಕ ಹುಡುಗರಿಂದ ವಯಸ್ಸಾಗಿರೋರ್ವರೆಗೂ ಫುಲ್ ಫ್ಯಾಮಿಲಿ ಹೋಗಿ ನೋಡುವಂಥ ಒಂದು ಒಳ್ಳೆ ಸಿನಿಮಾ. ಯುವರಾಜ್ ಕುಮಾರ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆ್ಯಕ್ಷನ್ ಹೇಗಿದೆ? ಆ್ಯಕ್ಷನ್ನು, ಡ್ಯಾನ್ಸು ಬ್ಯೂಟಿಫುಲ್ಲು. ನನಗಂತೂ ಒಂದು ಸೀನಲ್ಲಿ ಅಪ್ಪು ಸರ್ನ ನೋಡೋ ಥರ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಎಲ್ಲೂ ಬೋರ್ ಆಗಲ್ಲ ಗೈಸ್, ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ. ಈ ಸಿನಿಮಾ ನೋಡ್ಬಿಟ್ಟು ಬಂದರೆ ನಿಮಗೆ ಹೊಸ ವಿಷಯ ಕಲಿತಂಗಾಗುತ್ತೆ. ಸಖತ್ತಾಗಿತ್ತು, ಎಲ್ಲರೂ ಹೋಗಿ ಥಿಯೇಟರ್ಲೇ ಸಿನಿಮಾನ ನೋಡಿ, ನಾನಂತೂ ಎಂಜಾಯ್ ಮಾಡಿದೆ. ಗೈಸ್, ಇನ್ನು ಓವರಾಲ್ ಆಗಿ ನನಗೆ ಸಿನಿಮಾ ಏನನ್ನಿಸ್ತು ಅಂತ ಹೇಳೋದಾದರೆ, ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ವೆಲ್ಕಮ್ಮು, ಅದ್ರ ಜೊತೆಗೆ ಕಂಗ್ರ್ಯಾಚುಲೇಷನ್ ಅವ್ರಿಗೆ ಇಷ್ಟು ಒಳ್ಳೆ ಸಿನಿಮಾದಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋದಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ಸಂತೋಷ್ ಆನಂದರಾಮ್ ಸರ್ಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇಷ್ಟೊಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ. ನಿಜವಾಗ್ಲೂ ಸಖತ್ತಾಗಿದೆ ಸಿನಿಮಾ ಮಾತ್ರ. ಫಸ್ಟ್ ಆಫ್ ಅಲ್ಲಿ ಲೈಕ್ ಒಂದು ಕಾಲೇಜ್ ಲೈಫ್ನ ತೋರಿಸಿದ್ದಾರೆ, ಮತ್ತು ಹಾಸ್ಟೆಲ್ ಹುಡುಗರ ಲೈಫ್ನ ತೋರಿಸಿದ್ದಾರೆ. ಅದೊಂಥರ ಒಂದು ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ನ ತೋರಿಸಿದ್ದಾರೆ, ಲೈಕ್ ಏನೇನು ನಡೆಯುತ್ತೆ ಹಾಸ್ಟೆಲ್ ಹುಡುಗರಿಗೂ ಮತ್ತು ಅಲ್ಲಿರುವಂಥ ಲೋಕಲ್ ಹುಡುಗರಿಗೂ ಅಂತ. ಕಾಲೇಜ್ ಲೈಫ್ ಜೊತೆಗೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳೇನಿದೆ ಅದಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಯುವರಾಜ್ ಕುಮಾರ್ ಅವರಂತೂ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ, ಮತ್ತು ಬೇರೆ ಬೇರೆ ಸೀನ್ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಲೈಕ್ ಏನು ಈಗ ಫಸ್ಟ್ ಆಫ್ ಆಲ್ ಈ ರೀತಿ ಆಯಿತು, ಇದಾದಮೇಲೆ ಏನು ನೆಕ್ಸ್ಟ್ ಏನು ಇದು ಹಿಂಗೆ ಹೋಗುತ್ತಾ ಅಂತ ಅಂದ್ಕೊಳ್ಬೇಕಾದ್ರೆ, ಸೆಕೆಂಡ್ ಆಫಲ್ಲಿ ಸಂತೋಷ್ ಆನಂದರಾಮ್ ಅವರ ಒಂದು ಕೈ ಚಳಕ ತೋರಿಸಿದ್ದಾರೆ. ನಿಜವಾಗ್ಲೂ ಸೆಕೆಂಡ್ ಆಫ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಈಗ ಫಸ್ಟ್ ಆಫಲ್ಲಿ ಅವರ ಸಾಂಗು ಡ್ಯಾನ್ಸ್ ನೋಡಿ ಮಜಾ ಮಾಡೋ ಫ್ಯಾನ್ಸ್ಗಳಿಗೆ, ಸೆಕೆಂಡ್ ಆಫಲ್ಲಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಏನು, ಲೈಕ್ ಈಗ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಫ್ಯಾಮಿಲಿ ಎಷ್ಟು ಸಫರ್ ಆಗುತ್ತೆ, ಮತ್ತು ಅದರಿಂದ ಹೆಂಗೆ ಆಚೆ ಬರ್ಬೋದು, ಮತ್ತು ಅಪ್ಪ ಅಂದರೆ ಹೆಂಗೆ ಒಂದು ಆ ಎಮೋಷನ್ ಇರುತ್ತೆ. ಈಗ ಎಷ್ಟೋ ಮಕ್ಕಳ ಜೊತೆ ಅಪ್ಪ ಮಗನ ಒಂದು ಕನೆಕ್ಷನ್ ಇರುತ್ತೆ, ಅವರಿಬ್ರಿಗೂ ಒಂದು ಫೀಲ್ ಇರುತ್ತೆ, ಎಮೋಷನ್ ಇರುತ್ತೆ. ಬಟ್ ಇಬ್ಬರು ತೋರಿಸ್ಕೊಳ್ಳಲ್ಲ, ಏನೋ ಅದೇನೋ ಅಪ್ಪನ ಜೊತೆ ಅಷ್ಟೊಂದು ಒಂಥರ ಸಂಕೋಚದ ಮನೋಭಾವ ಇರುತ್ತೆ, ಏನೋ ಒಂದು ಇರುತ್ತೆ, ಇಲ್ಲ ಅವ್ರಿಗೇನೋ ಒಂದು ಯಾವಾಗೋ ಮಾತುಕತೆ ಆಗಿ ಮಾತಾಡೋದೇ ಬಿಟ್ಬಿಟ್ಟಿರ್ತಾರೆ. ಸೊ ಆ ರೀತಿ ಇರಬೇಕಾದ್ರೆ ಇದರಲ್ಲಿ ಅದೊಂದು ಸಮಾಧಾನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಮತ್ತು ಅವರು ಯಾವ ರೀತಿ ಏನೇನಾಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ ಕನೆಕ್ಟ್ ಆಗುವಂಥ ಒಂದು ಸ್ಟೋರಿ. ಆ್ಯಂಡ್ ಓವರಾಲ್ ಸಿನಿಮಾ ಎಲ್ಲೂ ಜಾಸ್ತಿ ಬಿಲ್ಡಪ್ ಇಲ್ಲ, ಓವರ್ ಆಗಿಲ್ಲ, ಏನೋ ಸುಮ್ಮನೆ ಒಂದು ಸಾಂಗ್ ಹಾಕ್ಬಿಡೋಣ, ಇಲ್ಲೊಂದು ಫೈಟ್ ಹಾಕ್ಬಿಡೋಣ ಅಂತ ಏನಿಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಲ್ಲಿ ನಮ್ಮ ಅಪ್ಪು ಸರ್ ಅಂತೂ ಡೆಫಿನೆಟಾಗಿ ನೆನಪಾಗ್ತಾರೆ. ಸೊ ಆ್ಯಂಡ್ ತುಂಬ ಜನ ಅಪ್ಪು ಸರ್ ಫ್ಯಾನ್ಸ್ಗಳು ಸಿನಿಮಾ ನೋಡೋದಕ್ಕೆ ಬಂದಿದ್ರು, ಅವರೆಲ್ಲ ಖುಷಿಪಟ್ಟರು. ಆ್ಯಂಡ್ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬರು ಆ್ಯಕ್ಷನ್ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ. ಸ್ಟಂಟ್ಸ್ ಅಂತೂ ಸಖತ್ ಮಾತ್ರ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನೀವು ಅಷ್ಟೇ ಈ ವೀಕೆಂಡಲ್ಲಿ ಮಿಸ್ ಮಾಡಿದ ಯುವ ಸಿನಿಮಾ ನಾವು ನೋಡಿ ಫ್ಯಾಮಿಲಿ ಸಮೇತ ನೋಡುವಂಥ ಒಂದು ಒಳ್ಳೆ ಸಿನಿಮಾ, ನಿಜವಾಗ್ಲೂ ಖುಷಿಯಾಗುತ್ತೆ. ನನಗಂತೂ ಸಿಕ್ಕಾಪಡೆ ಖುಷಿ ಆಯಿತು. ಇದಿಷ್ಟು ಹೇಳ್ತಾ ಓವರಾಲ್ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ, ಸೊ ಫೈನಲಿ ಇವತ್ತು ಮತ್ತೆ ರೀಎಂಟ್ರಿ ಆಗಿದೆ. ಸೊ ಇನ್ಮೇಲೆ ಆವಾಗ ಬ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.